ಕೋವಿಡ್ 19 ಹಿನ್ನೆಲೆಯಲ್ಲಿ ಅದು ವಿಶೇಷವಾಗಿ 2ನೇ ಅಲೆ ಹಿನ್ನೆಲೆಯಲ್ಲಿ ಸಾಕಷ್ಟು ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ತಾ ಇದೆ. ಜನ ಇದಕ್ಕೆ ಸಹಕರಿಸಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಇದು ಒಂದು ಮಹಾಮಾರಿ, ಯಾವ ಸಂದರ್ಭದಲ್ಲಿ ಯಾವ ರೀತಿ ಬರುತ್ತೆ, ಯಾರಿಗೆ ಬರುತ್ತೆ ಅನ್ನುವಂಥ ಕಲ್ಪನೆಗೂ ಮೀರಿರ್ತಕ್ಕಂಥ ಕಾಯಿಲೆ. ಆ ಹಿನ್ನೆಲೆಯಲ್ಲಿ ತಾಂತ್ರಿಕ ಸಮಿತಿಯವರು ಮತ್ತು ವೈದ್ಯರ ಸಲಹೆಗಳ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಗಳು ನಿರ್ಧಾರವನ್ನು, ಕೇಂದ್ರ ಸರ್ಕಾರದ ಸಲಹೆ ಆಧಾರದಂತೆ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಯಾವುದು ದಿನನಿತ್ಯ ಬಳಕೆಗೆ ಬೇಕಾಗಿಲ್ಲ ಅಂಥ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡೋದಕ್ಕೆ ಮತ್ತು ದಿನನಿತ್ಯ ಬಳಕೆಯ ವಸ್ತುಗಳನ್ನು ಜನರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಹೋಗದೇ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಖರೀದಿ ಮಾಡಬೇಕನ್ನೋದಕ್ಕೆ ಅವಕಾಶ ಕಂಡುಕೊಟ್ಟಿದೆ. ನಾನು ಕರ್ನಾಟಕದ ಜನತೆಗೆ ವಿನಂತಿಯನ್ನು ಮಾಡಿಕೊಳ್ತೇನೆ. ಇದರಿಂದ ನಿರಾಶೆ ಅಥವಾ ಆಕ್ರೋಶ ಆಗೋದ್ರಲ್ಲಿ ಆಗಬೇಡಿ. ಬದಲಿಗೆ